ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೊರಗಡೆ ಮಳೆ ಬರ್ತಾ ಇದೆ, ಅದಕ್ಕೆ ಬಿಸಿ ಬಿಸಿ ಏನಾದರೂ ತಿನ್ನುವ ಅಂತ ಇವತ್ತು ಬ್ರೆಡ್ ಸ್ಯಾಂಡ್ವಿಚ್. 4 ಬ್ರೆಡ್ ಪೀಸಸ್ ಇದೆ, 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಅಮುಲ್ ಬಟರ್, 1 ಈರುಳ್ಳಿ, 1 ಟೊಮ್ಯಾಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1/2 ಸ್ಪೂನ್, ಗರಂ ಮಸಾಲ ಪೌಡರ್, ಕ್ಯಾರೆಟ್ 1, ಕೊತ್ತಂಬರಿ. ಪ್ಯಾನ್ ಬಿಸಿಯಾದ ನಂತರ ಇದಕ್ಕೆ ಎಣ್ಣೆಯನ್ನು ಹಾಕಿ. ಇವತ್ತೇ ಮಾಡುವಂಥ ರೆಸಿಪಿ ಇದೆ ಅಲ್ವಾ, ಮಕ್ಕಳಿಗೆ ಅಥವಾ ಇಂಡಿಪೆಂಡೆಂಟ್ ಆಗಿ ನಿಲ್ಲುವವರು ಹೊರಗಡೆ ಅಂಥವರಿಗೆ ಇದು ಮಾಡ್ಬೋದು. ತುಂಬ ಅಂದರೆ ತುಂಬ ಈಸಿ ಆಗಿದೆ ಇದು, ನೀವೊಮ್ಮೆ ಟ್ರೈ ಮಾಡಿ ನೋಡಿ. 1/2 ಸ್ಪೂನು ಸಾಸಿವೆಯನ್ನು ಹಾಕಿ, 1/2 ಸ್ಪೂನು ಜೀರಿಗೆ ಹಾಕಿ, 1/2 ಟೀಸ್ಪೂನ್ ಅರಿಶಿನ ಪುಡಿ, 1/2 ಟೀಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಟೊಮೆಟೊ ಹಾಕಿ, ಇದನ್ನು ಚೆಂದ ಮಾಡಿ ಫ್ರೈ ಮಾಡಿ. 1/2 ಸ್ಪೂನ್ ಉಪ್ಪು ಹಾಕಿ. ಈಗ ಕ್ಯಾರೆಟನ್ನು ಹಾಕುವ. ಕಾಲು ಟೀಸ್ಪೂನಷ್ಟು ಗರಂ ಮಸಾಲ, ಕೊತ್ತಂಬರಿ ಹಾಕಿ. ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಹಾಕಿದ್ಮೇಲೆ. ತುಂಬಾ ಈಸಿಯಾದ ಸಿಂಪಲ್ ರೆಸಿಪಿ ಇದು, ಬೇಗ ಆಗ್ತದೆ, ಏನು ಕಷ್ಟ ಇರೋದು ಮಾಡಲಿಕ್ಕೆ. ಯಾರು ಕೂಡ ಇದನ್ನು ಮಾಡ್ಬೋದು. ಇದೇ ಪ್ಯಾನಿಗೆ ಅಮುಲ್ ಬಟರ್ ಹಾಕಿ, ಒಂದು ಸ್ಪೂನ್ ಸಾಕು ಅಮುಲ್ ಬಟರ್. ಈಗ ಒಂದೊಂದು ಬ್ರೆಡ್ಡನ್ನು ಪ್ಯಾನಿನಲ್ಲಿ ಹಾಕಿ ಅದನ್ನು ರೋಸ್ಟ್ ಮಾಡಲಿಕ್ಕಿದೆ. ಒಂದು ಸೈಡ್ ಬಿಸಿಯಾದ ನಂತರ ಇನ್ನೊಂದು ಸೈಡನ್ನು ಬಿಸಿಯಾಗಲಿಕ್ಕೆ. ಈ ರೀತಿ ಇದನ್ನು ರೋಸ್ಟ್ ಮಾಡಿ ಚಂದ ಮಾಡಿ, ಎರಡು ಸೈಡ್ ಕೂಡ ಸ್ವಲ್ಪ ಸ್ವಲ್ಪ ರೋಸ್ಟ್ ಮಾಡಿದ್ರೆ ಆಯಿತು. ಸ್ವಲ್ಪ ರೋಸ್ಟ್ ಮಾಡಿದ್ರೆ ಸಾಕು, ಜಾಸ್ತಿ ಏನು ಮಾಡೋದು ಬೇಡ. ಈಗ ಈ ಬ್ರೆಡ್ಡಿಗೆ ಆಗ ಮಾಡಿದ್ದು ಮಸಾಲೆ ಉಂಟಲ್ವಾ, ಅದನ್ನು ಹಾಕುವ. ಗ್ಯಾಸನ್ನು ಬಂದ್ ಮಾಡಿ ಮತ್ತೆ ಹಾಕಿ ಹೀಗೆ ಹಾಕಿದ ನಂತರ ಒಂದರ ಮೇಲೆ ಒಂದು ಬ್ರೆಡ್ಡನ್ನು ಇಟ್ಟು ಬಿಸಿ ಬಿಸಿಯಾದ ಸ್ಯಾಂಡ್ವಿಚ್ಚನ್ನು ತಿಂದರೆ ಆಯಿತು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಈಸಿಯಾದ ರೆಸಿಪಿ ಇದು, ಎಲ್ಲರೂ ಕೂಡ ಟ್ರೈ ಮಾಡಿ. ಬಾಯ್ ಬಾಯ್.